ಔಟಿಂಗ್ ಆದ್ರೆ ಎಲ್ಲಿ ಹೋಗೋದು, ಏನ್ ತಿನ್ನೋದು ಅನ್ನೋದ್ರ ಬಗ್ಗೆ ಫುಲ್ ಕನ್ಫ್ಯೂಷನ್. ಎಸ್, ಇದ್ರ ಬಗ್ಗೆ ನೀವ್ ತಲೆ ಕೆಡ್ಸ್ಕೊಬೇಡಿ, ಜೊತೆಗೆ ಬರೋರ ತಲೆ ಕೂಡ ಕೆಡ್ಸ್ಬೇಡಿ. ಯಾವ ಯಾವ ಹೈವೇಲಿ ಏನೇನ್ ಬ್ಯೂಟಿಫುಲ್ ಫುಡ್ ಸಿಗುತ್ತೆ, ಯಾವ ಯಾವ ಸಖತ್ ಸ್ಪಾಟ್ ಗಳಿವೆ ನೋಡೋಕೆ ಅನ್ನೋದನ್ನ ನಾವು ತೋರಿಸ್ತೀವಿ. ಸೊ ವೆಲ್ಕಮ್ ಟು ಹೈವೇ ಹ್ಯಾಂಗ್ ಔಟ್. ನಾನು ಇವತ್ತಿನ ನಮ್ಮ ಪಯಣ ಚಿನ್ನದ ನಾಡು ಅಂತ ಫೇಮಸ್ ಆಗಿರೋ ಕೋಲಾರ್ಗೆ. ಎಸ್, ಈಗ ಕೋಲಾರಲ್ಲಿ ಗೋಲ್ಡ್ ಇಲ್ಲ, ಆದರೂ ಗೋಲ್ಡನ್ ಪೀಪಲ್ ಇದ್ದಾರೆ ಡೆಫಿನೆಟ್ಲಿ. ಸೊ ಈಗ ಕೋಲಾರಲ್ಲಿ ಏನೇನು ಚೆನ್ನಾಗಿ ಸಿಗತ್ತೆ ತಿನ್ನಕ್ಕೆ, ಏನೇನು ನೋಡ್ಬೋದು ಅಂತ ನೋಡ್ತಾ ನೋಡ್ತಾ ತಿಂತಾ ತಿಂತಾ ಇವತ್ತು ಟ್ರಾವೆಲ್ ಮಾಡಿ ಬನ್ನಿ ಹೋಗೋಣ. ಬ್ಯೂಟಿಫುಲ್ ಜಾಗ. ಆ್ಯಕ್ಚುಲಿ ವಿಂಟರ್ ಸೀಸನ್ನಲ್ಲಿ ಈ ರೂಟ್ ಬಂದರೆ ನಿಜಕ್ಕೂ ಎಂಜಾಯ್ ಮಾಡ್ತೀರಿ, ಅಷ್ಟು ಚೆನ್ನಾಗಿದೆ ರೂಟ್. ಹೈವೇ ಬ್ಯೂಟಿಫುಲ್, ಬ್ಯೂಟಿಫುಲ್ ವೇ. ನಿಜಕ್ಕೂ ನನಗೂ ಈ ಥರದೊಂದು ಬ್ಯೂಟಿಫುಲ್ ಸ್ಪಾಟ್ ಇದೆ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಅಂತ ಗೊತ್ತಿರಲಿಲ್ಲ. ಸೊ ಜಸ್ಟ್ 60-70 ಕಿಲೋಮೀಟರ್ಸ್ ಅವೇ ಫ್ರಮ್ ಬ್ಯಾಂಗ್ಳೂರ್, ಒನ್ ಡೇ ಔಟಿಂಗ್ ಮಸ್ಟ್ ಟು ಪ್ಲ್ಯಾನ್. ಸೊ ಈಗ ಹೋಟೆಲ್ ಶಿವ ಅಂತೆ, ಬೆಂಗಳೂರಿಂದ ಕೋಲಾರಕ್ಕೆ ಹೋಗೋ ರೂಟಲ್ಲಿ ರೈಟ್ ಸೈಡಿಗೆ ಬರುತ್ತಂತೆ. ಸೊ ಹೋಗೋಣ, ಎಲ್ಲಿ ಯೂಟರ್ನ್ ಇದೆಯೋ ನೋಡಿಕೊಂಡು ಹೋಟೆಲ್ ಶಿವಲ್ಲಿ ತಿನ್ನೋಣ ಬನ್ನಿ. ವೀಕ್ಷಕರೇ, ಕೋಲಾರ ಒಂದು ಹಿಸ್ಟರಿ ಇದೆ. ಚೋಳಾಸ್ ಆಳುವಾಗ ಕೋಲಾರ ಫೀಲ್ಡು ಮತ್ತು ಮಾಲೂರು ಇದೆಯಲ್ಲ, ಅದೆಲ್ಲ ವಾರ್ ಫೀಲ್ಡ್ ಆಗಿತ್ತಂತೆ. ಸಚ್ ಅ ಬ್ರೇವ್ ಪ್ಲೇಸ್ ಅಲ್ಲ. ಓ ಬನ್ನಿ ಹೋಗೋಣ, ಕೋಲಾರಲ್ಲಿ ಏನೇನು ಸ್ಪೆಷಲ್ ಇದೆ ತಿನ್ನೋಣ, ಹಾಗೆ ಏನೇನು ಸ್ಪೆಷಲ್ ಇದೆ ನೋಡೋಣ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವೀಗ ಹೋಟೆಲ್ ಶಿವ ರೀಚ್ ಆಗಾಯಿತು. ಆ್ಯಕ್ಚುಲಿ ಇದು ಕೋಲಾರಿಂದ ಬೆಂಗಳೂರಿಗೆ ಹೋಗುವಾಗ ಕೋಲಾರಿಂದ 6 ಕಿಲೋಮೀಟರ್ಸ್ ಹೈವೇಲೇ ಲೆಫ್ಟ್ ಸೈಡ್ಗೆ ಬರುತ್ತೆ. ಅಕಸ್ಮಾತ್ ನೀವು ಬೆಂಗಳೂರಿಂದ ಕೋಲಾರ್ ಟುವರ್ಡ್ಸ್ ಟ್ರಾವೆಲ್ ಮಾಡ್ತಾಯಿದ್ರೆ ಕೋಲಾರ್ ರೀಚ್ ಆಗೋಕೆ 6 ಕಿಲೋಮೀಟರ್ ಮುಂಚೆ ನಿಮಗೆ ಬಲ್ಗಡೆಗೆ ಬರುತ್ತೆ. ಸೊ ಹೆಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆನೇ ಇದೆ, ಸಿಕ್ಕಾಪಟ್ಟೆ ಟೇಸ್ಟಿ ಫುಡ್ ಅಂತೆ. ಸೊ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿಗೆ ಬಂದಿದ್ದೀನಿ, ಬನ್ನಿ ಹೇಗಿದೆ ತಿನ್ನೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೋಟೆಲ್ ಬಗ್ಗೆ ತುಂಬ ಕೇಳ್ಪಟ್ಟೆ, ಒಳ್ಳೆ ತಿಂಡಿ ಸಿಗುತ್ತೆ ಇಲ್ಲಿ ಅಂತ. ಸೊ ಏನೇನು ಕೊಡ್ತೀರಿ? ಇಡ್ಲಿ, ದೋಸೆ, ಚಿತ್ರಾನ್ನ, ಪೊಂಗಲ್, ಪುರಿ, ಮಧ್ಯಾಹ್ನ ಚಪಾತಿ ಊಟ, ಮುದ್ದೆ ಊಟ, ಪರೋಟ ಊಟ. ಬೆಸ್ಟ್ ಏನು? ಬೆಸ್ಟ್ ಮುದ್ದೆ ಊಟನೂ ತಿಂತಾರೆ, ಈಗ ಚಪಾತಿ ಊಟನೂ ತಿಂತಾರೆ. ಮಧ್ಯಾಹ್ನದ ಮುದ್ದೆ, ಬೆಳಗ್ಗೆ ತಿಂಡಿಗೆ ಇಡ್ಲಿ, ದೋಸೆ, ಚಿತ್ರಾನ್ನ. ಬೆಸ್ಟ್ ಇಡ್ಲಿ ದೋಸೆನೇ ಇಲ್ಲಿ ಮೈನ್ ನಡೀತಾರೆ. ತಿಂಡಿನ ಭಾರಿ ಶುದ್ಧವಾಗಿ ಅಡುಗೆ ಮಾಡ್ತಾರೆ. ನಾವು ತರಕಾರಿನೂ ಅಷ್ಟೇ, ಅಂತ ಇತ್ತು ತರಕಾರಿ ತರೋದು ಏನು ಮಾಡಲ್ಲ ನಾವು, ಆರಿಸ್ಕೊಂಡು ದುಡ್ಡು ಎಷ್ಟನ್ನಾಗಲಿ ನಮಗೆ ಕಸ್ಟಮರ್ ಮಾತ್ರ ಚೆನ್ನಾಗಿರ್ಬೋದು. ಓಕೆ, ಖಂಡಿತ ಟೇಸ್ಟ್ ಮಾಡಿಬಿಟ್ಟು ಹಾಗೆ ಕಸ್ಟಮರ್ಸ್ನ ಮಾತಾಡ್ತೀನಿ ಹೇಗಿದೆ ಅಂತ. ಹ್ಞೂ, ಸರಿ ಮೇಡಮ್. ಓಕೆ. ಪುದೀನ ಚಟ್ನಿ, ಟೊಮ್ಯಾಟೊ ಚಟ್ನಿ, ವೆರಿ 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 ಟೇಸ್ಟಿ. ಹೊಟ್ಟೆ ಹಸಿದಿರೋದಕ್ಕೂ ಇಂಥ ತಿಂಡಿ ತಿಂದು ಸಿಕ್ಬಿಟ್ರೆ. ಸೊ ಕೋಲಾರ್ ರೂಟ್ಗೇನಾದರೂ ನೀವು ಹೋದರೆ ಅಥವಾ ಕೋಲಾರಿಂದ ಬೆಂಗಳೂರು ರೂಟ್ಗೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ಹೋಟೆಲ್ ಶಿವಾಜಿ ಬ್ರೇಕ್ಫಾಸ್ಟ್ ಮಾತ್ರ ಮಿಸ್ ಮಾಡಬೇಡಿ. ದೋಸೆಗೂ ಟೊಮ್ಯಾಟೊ ಚಟ್ನಿಗೂ ಕಾಂಬಿನೇಷನ್ ಬೆಸ್ಟ್. ಸೊ ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಬೆಂಗಳೂರಿಂದ ಕೋಲಾರ್ ಟುವರ್ಡ್ಸ್ ಟ್ರಾವೆಲ್ ಮಾಡುವಾಗ ಕೋಲಾರ್ಕ್ಕಿಂತ 6 ಕಿಲೋಮೀಟರ್ಸ್ ಮುಂಚೆನೆ ಲೆಫ್ಟ್ ಸೈಡ್ಗೆ ಹೆಚ್ಚು ಪೆಟ್ರೋಲ್ ಬಂಕ್ ಇದೆ, ಅದ್ರಿ ಜಸ್ಟ್ ಆಪೋಸಿಟ್ ಹೋಟೆಲ್ ಶಿವ ಇರೋದು. ಖಂಡಿತ ಮಿಸ್ ಮಾಡಿಬಿಡಿ, ಬ್ರೇಕ್ಫಾಸ್ಟ್ ಇರ್ಬೋದು, ಲಂಚ್ ಇರ್ಬೋದು,
ಸಿಕ್ಕಾಪಟ್ಟೆ ಟೇಸ್ಟಿ. ನಾನು ಬ್ರೇಕ್ಫಾಸ್ಟ್ ಇಂದು ಖಂಡಿತ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಟೇಸ್ಟಿ. ಸಕರೇತು ನೆಕ್ಸ್ಟ್ ಚಿತ್ರಾನ್ನ ನನ್ನ ಫೇವ್ರೆಟ್. ಎಷ್ಟು ಕೊಟ್ಟರು ಎಲ್ಲಿ ಕೊಟ್ಟರು ಚಿತ್ರಾನ್ನ ಅಂತೂ ಎನಿ ಟೈಮ್ ತಿಂತೀನಿ ಚಿತ್ರಾನ್ನ ಬರ್ದ. ಓಕೆ, ನಾನು ಚಿತ್ರಾನ್ನ ತಿಂದು ಖಾಲಿ ಮಾಡ್ತೀನಿ. ನೀವು ಇಲ್ಲಿ ಕಸ್ಟಮರ್ಸ್ ಏನು ಹೇಳಿದ್ರು ಹೋಟೆಲ್ ಶಿವ ಬಗ್ಗೆ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. 2 ಇಯರ್ಸ್ ನಿಂಚಿ ನಾವು ಬೆಂಗಳೂರು ಮೈಸೂರು ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಡೈಲಿ ವೀಕ್ಲಿ 4 ಟೈಮ್ ಈ ರೂಟಲ್ಲಿ ಬರ್ತೀರಿ ಮೇಡಮ್. ಸೌದೆ ಒಲೆಯಲ್ಲೇ ಮಾಡ್ತಾರೆ ಇವರು. ತಿರ್ಗ ಮಧ್ಯೆ ಬೆಳಗ್ಗೆ ಟಿಫನ್ನು, ಇಡ್ಲಿ, ವಡಾ, ದೋಸೆ, ರೈಸ್ ಬಾತು ಎಲ್ಲ ಸಿಗುತ್ತೆ. ಎಲ್ಲ ಅಫಿಷಿಯಲ್ಸ್ ಎಲ್ಲ ಇಲ್ಲಿ ಜಾಸ್ತಿ ಬಂದು ಇಲ್ಲಿ ದೂರದಿಂದ ಬರೋರು ಮುಳಬಾಗ್ಲು, ಕೋಲಾರ ಎಲ್ಲ ಬರೋರೆಲ್ಲ ಇಲ್ಲಿ ನಿಲ್ಸ್ಬಿಟ್ಟು ಟಿಫನ್ ಮಾಡ್ಕೊಂಡೇ ಹೋಗ್ತಾರೆ. ಟಿಫನ್ಗೆ ಇವತ್ತು ನಾವು ಬೆಂಗಳೂರಿಗೆ ಹೋಗೋವಾಗೆಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತೀವಿ. ಯಾಕಂತಂದರೆ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಮಾಡಲ್ಲ, ಒಲೆಯಲ್ಲಿ ಮಾಡ್ತಾರೆ. ಈ ಹುಣಸೆ ಸೌದೆ ಇರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಭಾರಿ ಟೇಸ್ಟಾಗಿರ್ತೈತೆ ಅಡುಗೆ. ಈ ಹಳ್ಳಿ ಸೊಗಸು ಯಾವ ಥರ ಇರುತ್ತೋ ಆ ರೀತಿ ಸೌದೆಯಲ್ಲಿ ಮಾಡಿದಾಗ ಮಾತ್ರನೇ ಇಡ್ಲಿ ಆಗಲಿ ಪೂರಿ ಆಗಲಿ ಭಾರಿ ಒಳ್ಳೆ ಟೇಸ್ಟು ರುಚಿಯಾಗಿ ಸಿಗ್ತೈತೆ. ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಅಡುಗೆ ರುಚಿ ರುಚಿಯಾಗಿ ಮಾಡ್ತಾರೆ. ಬೆಂಗಳೂರಲ್ಲಿ 500 ರೂಪಾಯಿ 300 ರೂಪಾಯಿ ಕೊಟ್ಟರು ಈ ಥರ ಊಟ ಸಿಗೋದಿಲ್ಲ. ತುಂಬ ರುಚಿಯಾಗಿರುತ್ತೆ ಇಂಥ ಊಟ. ನಾವು ಬೆಂಗಳೂರಿಗೆ ಹೋಗಬೇಕಾದ್ರೆ ಇಲ್ಲೇ ಯಾವಾಗಲೂ ಗಾಡಿ ನಿಲ್ಲಿಸಿ ಊಟ ಮಾಡಿಬಿಟ್ಟು ಟಿಫನ್ ಮಾಡಿಬಿಟ್ಟು ಹೋಗೋದು. ಸೊ ಫ್ರೆಂಡ್ಸ್, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಬ್ರೇಕ್ಫಾಸ್ಟ್ನ. ಇಡ್ಲಿ, ವಡೆ, ದೋಸೆ, ಚಿತ್ರಾನ್ನ ಮತ್ತೆ ನೆನೆಸ್ಕೊಂಡು ಬಾಯಲ್ಲಿ ನೀರು ಬರುತ್ತೆ. ಸೊ ಈ ಎಲ್ಲ ಅಡುಗೆಗಳನ್ನು ಸೌದೆ ಒಲೆಯಲ್ಲೇ ಮಾಡೋದಂತೆ. ಸೊ ಅದನ್ನು ಹೇಗೆ ಮಾಡ್ತಾರೆ, ಎಷ್ಟು ಮಾಡ್ತಾರೆ ಅನ್ನೋದು ನಾನು ಕೇಳೋಣ ಬನ್ನಿ. ಯೂಶ್ವಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹೇಳಿದ್ರು, ಮತ್ತೆ ಕಸ್ಟಮರ್ಸ್ ಕೂಡ ಹೇಳಿದ್ರು ಅದಕ್ಕೋಸ್ಕರನೇ ಬರ್ತಾರೆ ಇಲ್ಲಿಗೆ ಅಂತ. ಸೊ ಸೌದೆನ ಹೇಗೆ ಹೊಂದಿಸ್ತೀರಿ, ಹೇಗೆ ಅದು ಪ್ರೊಸೆಸ್ ಮಾಡ್ತೀರಿ? ನಾವೇ ಅದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ತುಂಡುಗಳು ಹಾಕೊತೀರಿ. ನಾವೇ ಕಷ್ಟಪಟ್ಟು ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಮಾಡ್ತೀರಲ್ಲ, ಆಗ ನಾವು ಅದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ನಾವು ಅದನ್ನು ಬೆಳಿಗ್ಗೆ 4 ಗಂಟೆಗೆ ರಾತ್ರಿಗೆ ಎದ್ದು ಎಲ್ಲ ತಯಾರು ಮಾಡ್ಕೊತೀರಿ ಮೇಡಮ್. ಅಷ್ಟೇ ಅಲ್ಲ, ನೀವು ಸೌದೆನ ಹೇಗೆ ಹೊಂದಿಸ್ತೀರಿ ಅಂತ ಹೇಳಿದ್ರೆ, ಇನ್ನು ಮಧ್ಯಾಹ್ನದ ಊಟಕ್ಕೆ ಏನೇನು ಸರ್ವ್ ಮಾಡ್ತೀರಾ? ಸೊಪ್ಪು ಸಾರು, ಬೇಳೆ ಸಾರು, ತರಕಾರಿ ಹಾಕಿ ಬೇಳೆ ಸಾರು ಸಾಂಬಾರ್ಗೆ, ರಸಮ್ಮು, ಬಸ್ಟು ಒಂದು 2-3 ಥರ ಹಾಗಲಕಾಯಿ ಗೊಜ್ಜಿ ಇರ್ತದೆ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ಲು. ಸೊ ಅಷ್ಟೇ ಅಲ್ಲ, ಇಲ್ಲಿ ಸೆಲೆಬ್ರಿಟೀಸ್ಗಳಿರ್ಬೋದು ಇಲ್ಲ ರಾಜಕೀಯ ಅಧಿಕಾರಿಗಳಿರ್ಬೋದು ಬಂದಿಲ್ಲಿ ಖಂಡಿತ ತಿನ್ಕೊಂಡೇ ಹೋಗ್ತಾರೆ ಅಂತ ಕೇಳ್ಬಿಟ್ಟೆ. ಸೊ ಒಂದೇ ಒಂದು ಇಡ್ಲಿಗೆ ಸಾಂಬಾರ್ ಚಟ್ನಿ ಕೊಡೋದೆ ದೊಡ್ಡ ವಿಷಯ ಬೆಂಗಳೂರಲ್ಲಿ. ಎಕ್ಸ್ಟ್ರಾ ಚಟ್ನಿಗೆ ಎಕ್ಸ್ಟ್ರಾ ದುಡ್ಡು ಬೇರೆ ಕೇಳ್ತಾರೆ, ಬಟ್ ಇಲ್ಲಿ ಒಂದು ಇಡ್ಲಿಗೆ, ಒಂದು ದೋಸೆಗೆ 3 ಥರ ಗೊಜ್ಜು, 3 ಥರ ಚಟ್ನಿ, ಇಷ್ಟೊಂದು ವೆರೈಟೀಸ್ ಇದೆ, ಅದೇ ಬೆಸ್ಟ್ ಸರ್. ಯಾಕಂದರೆ ಅವ್ರು ಕಸ್ಟಮರ್ ಚೆನ್ನಾಗಿದ್ರಲ್ಲ ನಾವು ಚೆನ್ನಾಗಿರೋದು. ನಿಜ, ಅವ್ರು ನಾವು ಅದು ಕೊಟ್ಟರೆ ಕಮ್ಮಿ ಆಗ್ತದೆ, ಇದು ಕೊಟ್ಟರೆ ಕಮ್ಮಿ ಆಗ್ತದೆ, ನಾವು ಅವ್ರ ಎಲ್ಲ ಬಂದರೆ ತಾನೇ ನಮಗೆ ಉತ್ಪತ್ತಿ ಜೀವನ ಆಗುತ್ತೆ. ನಿಜವಾಗ್ಲೂ ಸರ್, ಸತ್ಯವಾದ ಮಾತು. ಸೊ ಯೂಶ್ವಲಿ 7 ಗಂಟೆಗೆ ತೆಗ್ದಿರ್ತೀರಿ? 7 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತದೆ ಹೋಟ್ಲು. ಮಧ್ಯಾಹ್ನ 11:00 to 11:30 ಟಿಫನ್ ಕ್ಲೋಸ್ ಆಗುತ್ತೆ. ಮತ್ತೆ ಹಂಗೆ ತಯಾರು ಮಾಡ್ಕೊತೀರಿ, ಚಪಾತಿ ಊಟ, ಮಧ್ಯ ಊಟ, ಹಾಲು 1/2 ಲೀಟ್ರ್ ಹಾಲು ಹಾಕ್ತೀರಿ, ಒಂದಷ್ಟು ಚಪಾತಿ ಇಟ್ಟಿಗೆ ಹಾಲು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿದ್ಮೇಲೆ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ನಂತರ ತಿಟ್ಟು. ಏನು ಇದ್ರೂ ಒಲೆ, ಗ್ಯಾಸ್ ಲೆಕ್ಕಾಚಾರ ಬರೀ ಟೀ ಕಾಫಿ ಅಷ್ಟೇ. ಇನ್ನು ರಜಾ ಯಾವತ್ತು? ನಮಗೆ ರಜಾನೇ ಇಲ್ಲ ಮೇಡಮ್, ಹಬ್ಬದ ದಿವಸ ಮಾತ್ರ. ಯಾಕಂದರೆ ನಮ್ಮಂದು ಮುಗಿಸ್ಕೊಂಡು ಮೆಡ್ರಾಸಿಂದ ಬರ್ತಾರೆ ಅನ್ಕೋ, ಇಲ್ಲ ಒಂದು ದೂರಿಂದ ಬರ್ತಾರೆ, ಅಲ್ಲಿ ಊಟ ತಿಂಡಿ ಚೆನ್ನಾಗಿದೆ ಅಂತ ಅವ್ರು ಬಂದು ಅಯ್ಯೋ ಅಂತ ಹೋಗ್ಬಾರ್ದು. ನಾವೇನು ಗೊತ್ತಾ, ಹಬ್ಬ ಮಧ್ಯಾಹ್ನ ಸಾಯಂಕಾಲ ಮಾಡ್ಕೊಳ್ತೀರಿ, ನಾವು ಫಸ್ಟ್ ಕಸ್ಟಮರ್. ನಿಜಕ್ಕೂ ನಿಜಕ್ಕೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತಿಂದಿದ್ದಕ್ಕಿಂತ ನಿಮ್ಮ ಜೊತೆ ಮಾತಾಡಿದ ಇನ್ನೂ ಹೆಚ್ಚು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಸೊ ನಾನಂತೂ ಇಡ್ಲಿ, ದೋಸೆ ಮತ್ತು ಚಿತ್ರಾನ್ನ ಬಾಯಲ್ಲಿ ನೀರು ಬರ್ತದೆ ಮತ್ತೆ ತಿಂದು ಎಂಜಾಯ್ ಮಾಡಿದೆ. ಸೊ ನೀವು ಈ ವೀಕೆಂಡ್ ಈ ಕಡೆ ಪ್ಲಾನ್ ಮಾಡಿದ್ರೆ ಹೋಟೆಲ್ ಶಿವಾಗ್ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ಹೋಟೆಲ್ ಶಿವಾನ ಕಂಪ್ಲೀಟ್ ಒಂದು ಫ್ಯಾಮಿಲಿ ನಡೆಸ್ತಾ ಇರೋದು. ಸೊ ಆ ಫ್ಯಾಮಿಲಿ ಮೆಂಬರ್ ಆದಂತಹ ಅವ್ರ ಆಂಟಿ ನಮ್ಮ ಜೊತೆ ಇದ್ದಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಹೋಗೋಣ. ಹಾಗೆ ಎಷ್ಟು ಇಡ್ಲಿ, ಎಷ್ಟು ದೋಸೆ ಮಾಡ್ತಾರೆ, ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ಅಂತ ಒಂದು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಕೇಳೋಣ ಬನ್ನಿ. ಆಂಟಿ, ಎಷ್ಟು ಜನ ಬರ್ತಾರೆ, ಎಷ್ಟು ಇಡ್ಲಿ ತಯಾರಿಸ್ತೀರಿ, ಎಷ್ಟು ದೋಸೆ ತಯಾರಿಸ್ತೀರಿ ನೀವು? ಒಂದು 300 ಒಂದು 500 ಇಡ್ಲಿ ಒಂದು ದಿನಕ್ಕೆ 500 ಇಡ್ಲಿ, ಒಂದು 300 ದೋಸೆ, ರೈಸ್ ಒಂದು 200 ರೈಸ್ ಮಾಡಬೇಕಾಗುತ್ತೆ. ಇನ್ನು ವೀಕೆಂಡ್ಸ್ ಅಂತ ಬಂದ್ರೆ, ಇವಾಗ ಶನಿವಾರ ಭಾನುವಾರ ಬಂದ್ರೆ ತುಂಬಾ ರಶ್ ಆಗ್ಬಿಡುತ್ತೆ, ಹೇಗ್ ಮ್ಯಾನೇಜ್ ಮಾಡ್ತೀರಾ?
ಸ್ವಲ್ಪ ಕಷ್ಟ ಆಗುತ್ತೋ ಆದರೂ ಮಾಡ್ತಾ ಇರ್ತೀನಿ. ಮಾಡ್ತೀರಿ ಬೇಗ ಬೇಗ ಅಂದ್ರೆ ನೀವು ಇರೋ 5 ಪ್ಲೇಟ್ ತಗೊಂಡ ಕೊಡ್ತಾ ಇರ್ತೀರಿ. 5 ಪ್ಲೇಟ್ ತಗೊಂಡ ಕೊಡ್ತೀರಿ ಒಂದು ಬ್ಯಾಚ್ ಗೆ ಪಟ್ಪಟ ಅಂತ ಮಾಡ್ತಾ ಇರ್ತೀನಿ ನಾನು. ಆಂಟಿ ನಿಮ್ಮ ಹಾಸ್ಪಿಟಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅಷ್ಟೇ ಅಲ್ಲ ತಿಂಡಿ ತುಂಬಾ ಚೆನ್ನಾಗಿತ್ತು. ನನ್ನ ಫೇವರಿಟ್ ಚಿತ್ರನ್ನ ಇನ್ನ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ಅಮ್ಮ. ಸೋ ವೀಕ್ಷಕರೇ ನನ್ನ ಚಿತ್ರನ್ನ ಇಡ್ಲಿ ದೋಸೆ ಸಕ್ಕತ್ತಾಗಿ ತಿಂದಿದ್ದೀನಿ. ಈಗ ಅದನ್ನ ಕರಗಿಸಲೇಬೇಕು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಹೇಳ್ತೀನಿ ಬನ್ನಿ. ಸೊ ಈ ವೀಕೆಂಡ್ ನೀವು ಈ ರೂಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಹೋಟೆಲ್ ಶಿವ ಹೈವೇಲಿ ಬೆಂಗಳೂರಿಂದ ಕೋಲಾರಕ್ಕೆ ಬರಬೇಕಾದ್ರೆ ರೈಟ್ ಸೈಡ್ಗೆ, ಕೋಲಾರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ. ಮಿಸ್ ಮಾಡಬೇಡಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ವೀಕ್ಷಕರೇ. ನೆಕ್ಸ್ಟು ಇಡ್ಲಿ ದೋಸೆ ಚಿತ್ರಾನ್ನ ಕರಗಿಸೋಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತರ್ಗಂಗೆ ಅಂತ ಒಂದು ದೇವಸ್ಥಾನ ಇದೆಯಂತೆ, ಅಲ್ಲಿ ತುಂಬ ಹತ್ತಬೇಕಂತೆ. ನೋಡೋಣ ಎಷ್ಟು ಕರಗಿಸೋಕ್ಕಾಗುತ್ತೋ. ಟಿಫನ್ ಅಷ್ಟು ಕರಗಿಸಿ ಮತ್ತೆ ಲಂಚ್ ಇದೆ, ಬನ್ನಿ ಫಸ್ಟ್ ಟ್ರೆಕ್ಕಿಂಗ್ ಹೋಗೋಣ. ನೀವು ನಿಮ್ಮ ಗಾಡಿ ಒಂದಿನ ಡೇ ಔಟಿಂಗ್ ಹೋಗಲೇಬೇಕು, ನಂತರ ಎಂಜಾಯ್ ಮಾಡಿ. ಸಮಟೈಮ್ಸ್ ಯು ಹ್ಯಾವ್ ಟು ಎಂಜಾಯ್ ಬೀಯಿಂಗ್ ಅಲೋನ್. ಸೊ ಫ್ರೆಂಡ್ಸ್, ಅಂತೂ ಇಂತು ಅಂತರ್ಗಂಗೆ ರೀಚ್ ಆಗಾಯಿತು. ಸೊ ಕೋಲಾರಿಂದ ಒಂದು 5 to 6 kilometers ಔತ್ಕಟ್ಟಲ್ಲಿದೆ. ಬೆಟ್ಟ ಹತ್ತಿದರೆ ತೀರ್ಥ ಸಿಗುತ್ತಂತೆ, ಬಸವನ ಬಾಯಿ ಒಂದು ತೀರ್ಥ ಬರುತ್ತಂತೆ, ಅದು ಕುಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೇದಂತೆ. ಸೊ ಮೇಲೆ ಹೋಗಿ ನೋಡೋಣ ಬನ್ನಿ. ಆಫ್ಟರ್ ಅ ಹೆವಿ ಬ್ರೇಕ್ಫಾಸ್ಟ್ ಟ್ರೆಕ್ಕಿಂಗ್ ಮುನ್ನೂರ 50 steps ಇದೆ ಅಂತೆ, ಗೊತ್ತಿಲ್ಲ ಎಷ್ಟು ಬೇಗ ಹತ್ತುತ್ತೇನೆ ಅಂತ. ಬನ್ನಿ. ನಮ್ಮ ಫ್ರೆಂಡ್ಸ್ ಎಷ್ಟೊಂದು ಸಾರಿ ಸುಸ್ತಾಯಿತು. ಎನಿ ವಿಚ್ ವೇಸ್, ಇಲ್ಲಿ ಪ್ಲೇಸ್ ಬ್ಯೂಟಿಫುಲ್ ಆಗಿದೆ, ಬಟ್ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ. ದಟ್ಸ್ ಡಿಸಪಾಯಿಂಟಿಂಗ್. ತುಂಬ 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 ಪ್ಲಾಸ್ಟಿಕ್ಸ್ ಹಾಕಿದ್ದಾರೆ. ಪ್ಲೀಸ್ ಗೈಸ್, ಅಟ್ಲೀಸ್ಟ್ ಈಗಿಂದ ಬರೋರಾದರೂ ಜಾಗ ಕ್ಲೀನಾಗಿ ಇಟ್ಕೊಳ್ಳೋಕೆ ನೋಡಿ. ಸಿಕ್ಕಾಪಟ್ಟೆ ಕೂತಿದ್ದೆ, ನಂಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದರೆ ಅದಕ್ಕೆ ಕಡಲೆ ಬೀಜ ಆದರೂ ತರ್ಬೋದಿತ್ತು. ಎಲ್ಲ ನಮ್ಮ ಫ್ರೆಂಡ್ಸ್ ಅಲ್ವಾ, ಏನಿವೆ ಸೋ ರೆಸ್ಪೆಕ್ಟ್ ಮಾತಾಡ್ಸಿಲ್ಲ. ಸೊ ಇನ್ನೂ ಸಾಕಷ್ಟು ಸ್ಟೆಪ್ಸ್ ಇದೆ ಮುಗಿಸೋಕೆ. ಫ್ಯೂ ಮೋರ್ ಟು ಗೋ. ನೋಡಿ ಎಷ್ಟುದ್ದ ಸಾಕೈತೆ ನನಗೆ ನಡೆದು. ಇನ್ನೊಂದು ಸ್ವಲ್ಪ ದೂರ ಹತ್ತನು ಬನ್ನಿ. ಅಂತೂ ಇಂತು ದೇವ್ರು ಸಿಕ್ಕದಾಗ್ತಿತ್ತು ಸೌತೆಕಾಯಿ. ಬನ್ನಿ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ ಹತ್ಬೇಡ. ನೋಡಿದ್ರಾ ವೀಕೆಂಡ್ಸ್ ಎಷ್ಟು ಜನ ಬರ್ತಾರೆ. ಸೂಪರ್ ಪ್ಲೇಸ್, ಟ್ರೆಕ್ಕಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ತಿನ್ಬೋದು ಎಲ್ಲಿ ಅಂತ ಹೇಳ್ತೀನಿ. ಅಂತೂ ಇಂತು ರೀಚ್ ಆಗಾಯಿತು. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಬನ್ನಿ ನೀರು ಕುಡಿಯೋಣ. ಬಸ್ಸಿನ ಬಾಯಲ್ಲಿ ನೀರು ಬರ್ತಂತೆ, ಆ ನೀರು ಕುಡಿಯೋಣ ಬನ್ನಿ. ಓಹ್ ಮೈ ಗುಡ್ನೆಸ್, ಅಲ್ಲಿ ತೊಳೆದು ಮೇಲೆ ಹೋಗ್ಬೇಕು. ಸಕ್ಕತ್ ಕೋಲ್ಡ್ ಇದೆ, ಸೂಪರ್ ಸೂಪರ್. ಸೊ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಕ್ರೌಡ್ ಇದೆ. ಬಸವನ ಬಾಯಲ್ಲಿ ನೀರು ಬರೋದು ಯಾರಿಗೂ ಇವತ್ತವರೆಗೂ ಕಂಡಿಡಿಯಕ್ಕೆ ಆಗಿಲ್ವಂತೆ. ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ನೀರು, ತುಂಬ ಟೇಸ್ಟ್ ಇದೆ ಅಂತ.
ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಆ್ಯಂಡ್ ಸೀರಿಯಸ್ಲಿ ಬೆಟ್ಟ ಹತ್ತಿ ಇಲ್ಲಿ ನೀರು ಕುಡಿದ್ರೆ ಇದ್ದಿದ್ದ ಆಯಾಸ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಇಟ್ಸ್ ಮಿಸ್ಟ್ರಿ. ಬಟ್ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಅಂತೆ. ಸೊ ಒಂದು ಸತಿ ಬೆಟ್ಟ ಹತ್ತಿ ಈ ನೀರು ಕುಡಿಲೇಬೇಕು ನೀವು. ಸೊ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಯಾರು ಹೋಗ್ತಾರೆ ಅಂತ ಅಲ್ಗಳಿಬಿಡಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಪಾಟ್ ಆ್ಯಕ್ಚುಲಿ. ನೇಚರ್ ಲವರ್ಸ್ಗಿರ್ಬೋದು ಅಥವಾ ಯುನೋ ವೀಕೆಂಡ್ ಔಟಿಂಗ್ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಇಲ್ಲಿ ಬರ್ಬೋದು. ಸೊ ಅದೇ ದೆನ್ ಟೆಂಪಲ್ ಹೇಳಿದ್ನಲ್ಲ, ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಆ ನೀರಲ್ಲಿ ಅಂತ. ಸೊ ಆ ನೀರು ಕುಡಿದು ಮತ್ತೆ ವಾಪಸ್ ಹೋಗ್ಬೋದು. ಎನಿವೇಸ್, ಈಗ ನಮ್ಮ ಕೆಲಸ ಮುಗೀತು, ಬ್ಯಾಕ್ ಟು ಬ್ಯಾಂಗ್ಳೂರ್. ಬಟ್ ಇನ್ನೊಂದು ಇದೆ ಅಲ್ಲ ತಿನ್ನೋದು. ಎಸ್, ಎಲ್ಲಿ ತಿನ್ನೋದು ಅಂತ ಹೇಳ್ತೀನಿ. ಫಸ್ಟ್ ಬೆಟ್ಟ ಇಳಿಯೋಣ ಬನ್ನಿ. ಅಂತರ್ಗಂಗೆ ಹತ್ತಿ ಇಳಿದು ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನಾನು ತುಂಬ ಎಂಜಾಯ್ ಮಾಡಿದೆ ಅಂತರ್ಗಂಗೆ ಜಾಗನ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಹೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ನಂತರ. ಟೇಕ್ ಅ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಹೈವೇ ಹ್ಯಾಂಗ್ ಔಟ್ ವೀಕ್ಷಕರೇ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದೆ. ಈ ರೂಟಲ್ಲಿ ಏನಾದರೂ ನೀವು ಓಡೋದಾದರೆ ಎಳ್ನೀರು ಸಿಕ್ಕಾಪಟ್ಟೆ ಸಿಗುತ್ತೆ, ಆರಾಮಾಗಿ ಎಳ್ನೀರು ಕುಟ್ಕೊಂಡು ರೈಡ್ ಮಾಡ್ಬೋದು. ಸೂಪರ್ ಸೂಪರ್ ಕ್ಲೈಮೇಟ್, ನಾನು ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ಅಂತ ಹೇಳಿದೆ. ಎಸ್, ಬೆಂಗಳೂರು ಟುವರ್ಡ್ಸ್ ಅಂದರೆ ಕೋಲಾರಿಂದ ಬೆಂಗಳೂರಿಗೆ ಹೋಗೋ ದಾರಿಲಿ ಹೊಸಕೋಟೆಗೂ ಒಂದು ಸ್ವಲ್ಪ ಹಿಂದೆ ಲೆಫ್ಟ್ ಸೈಡ್ಗೋ ರೈಟ್ ಸೈಡ್ಗೋ ಶೇರ್ ಎ ಪಂಜಾಬಿ ಡಾಬಾ ಅಂತ ಸಿಗುತ್ತಂತೆ. ಸೊ ಅದು ಎಲ್ಲಿದೆ ನೋಡೋಣ ಬನ್ನಿ, ಅಲ್ಲಿ ಏನೇನು ಸಿಗುತ್ತೆ ತಿನ್ನೋಣ ಬನ್ನಿ. ಫೈನಲಿ ಶೇರಿಯ ಪಂಜಾಬಿ ಡಾಬಾ ತಲುಪುತ್ತವು, ಒಳಗೆ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವೀಗ ಶೇರಿಯ ಪಂಜಾಬಿ ಡಾಬಾಗೆ ರೀಚ್ ಆಗಾಯಿತು. ಎನಿವೇಸ್, ಇಲ್ಲಿನ ಅಥೆಂಟಿಕ್ ಏನಾದ ಆ್ಯಂಬಿಯನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ರಸ್ತೆ ಕ್ಲೋಕ್ ತುಂಬ ಇಷ್ಟ ಆಯಿತು. ಈ ಬೆಡ್ ತುಂಬ ಇಷ್ಟ ಅದ ಆ್ಯಕ್ಚುಲಿ ನನಗೆ. ಸೊ ಈಸ್ಟಲ್ಲಿ ಊಟ ಮಾಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎನಿವೇಸ್, ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಸಿಗುತ್ತೆ, ಲೈಕ್ ಇಸ್ ನಾಟ್ ಅಲೌಡ್. ದೆನ್ ಹೊಸಕೋಟೆಯಿಂದ ಜಸ್ಟ್ 6 kilometers ಅಥಿವಟ್ಟಿ ಅಂತ ಒಂದು ಗ್ರಾಮ ಇದೆ, ಆ ಬಸ್ ಸ್ಟಾಪ್ ಎದುರುಗಡೆನೆ ಇದೆ. ಅಕಸ್ಮಾತ್ ಇಲ್ಲ ಅಂತ ಅಂದ್ರೂ ನಂದಿ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಸಿಗುತ್ತೆ, ಅದಾದ ಮೇಲೆ ನಿಮಗೆ ಲೆಫ್ಟ್ ಸೈಡ್ಗೆ ಈ ಡಾಬಾ ಸಿಗುತ್ತೆ. ಸೊ ಟುವರ್ಡ್ಸ್ ಕೋಲಾರ್ ಹೋಗುವಾಗ ಅಥವಾ ಕೋಲಾರಿಂದ ಬ್ಯಾಂಗ್ಳೂರ್ಗೆ ಹೋಗುವಾಗ ಇಲ್ಲಿ ಡೆಫಿನೆಟ್ಲಿ ತಿನ್ಬೋದು. ಸೊ ನಾನೀಗ ಏನು ಆರ್ಡರ್ ಮಾಡೋಣ ನೋಡ್ತೀನಿ. ಏಕ್ ರೋಟಿ, ದೋ ರೋಟಿ, ಏಕ್ ಪನ್ನೀರ್ ಬಟರ್ ಮಸಾಲ, ಏಕ್ ಟೊಮ್ಯಾಟೊ ರೈಸ್. ಟೊಮ್ಯಾಟೊ ರೈಸ್ ಮೇ ತೀಕಾ ಕಮ್ ನಮ್ಮ ಆರ್ಡರ್ ಬರುತ್ತೆ. ಕಿಚನಲ್ಲಿ ಹೇಗೆ ರೆಡಿ ಆಗ್ತಿದೆ ನೋಡ್ಕೊಂಬನ್ನಿ ಹೋಗಿವಾಗ. ದಾಲ್ ತಡ್ಕ ಚೇಸ್ ಮಾಡ ಹೇಳಂತ ಲವಂಗಿರಲಿ. ಸೊ ನೆಕ್ಸ್ಟ್ ಏನು ಬರುತ್ತೆ, ಏನು ಪ್ರಿಪೇರ್ ಆಗ್ತಿದೆ ತಿನ್ನೋಣ.
ಲಸ್ಸಿ ಬಂತು, ನಮ್ಮ ಟೊಮ್ಯಾಟೊ ರೈಸು ಬಂದಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಟೊಮ್ಯಾಟೊ ರೈಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಪಂಜಾಬಿ ಧಾಬಾ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಈವನ್ ಫಾರ್ ಅ ವೀಕೆಂಡ್ ಔಟಿಂಗ್, ಜಸ್ಟ್ ಫಾರ್ ಲಂಚ್ ಟೈಮ್ ಯು ಕ್ಯಾನ್ ಕಮ್ ಹಿಯರ್, ಆರಾಮಾಗೆ ಲಂಚ್ ಮಾಡ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ಬೋದು. ಸೊ ಒನ್ ಡೇ ಔಟಿಂಗ್ ಬೆಸ್ಟ್ ಪ್ಲೇಸ್ ಟು ಹ್ಯಾಂಗ್ ಔಟ್ ಡೆಫಿನೆಟ್ಲಿ. ನಾನು ಗಿರೇಶ್ ಲಸ್ಸಿನ ಮುಗಿಸ್ಬಿಟ್ಟು ನಿನ್ನ ಓನರ್ ಆದಂತಹ ಸಮೃದ್ಧ ಜೊತೆ ಅವ್ರನ್ನ ಮಾತಾಡ್ತೀನಿ. ಸೊ ಬೇಗ ತಿನ್ಬಿಟ್ಟು ಹೋಗ್ತೀನಿ. ಶೇರಿಯ ಪಂಜಾಬಿ ಇದಾವ ಮ್ಯಾನೇಜ್ ಮಾಡ್ತಿರುವಂತಹ ಸುರ್ಜಿತ್ ಸಿಂಗ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇದಾವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ. ಸೊ ಪಂಜಾಬಿ ಸ್ಟೈಲ್ ಫುಡ್ ಇಲ್ಲಿ ಶುರು ಮಾಡಬೇಕು ಅಂತ ಐಡಿಯಾ ಬಂದಿದ್ದು ಹೇಗೆ ನಿಮಗೆ? ಮ್ಯಾಮ್ ಐಡಿಯಾ ಕ್ಯಾ ವೆಸೆ ಹಮಾರಿ ಕಾಫಿ ಬ್ರಾಂಚಸ್ ಹೈ ಓರ್ ತೋ ಹಮ್ ಇಸ್ ರೂಟ್ ಮೇ ಜಾ ರಹೆ ಥೆ ತಬ್ ಹಮ್ನೆ ಯೇ ಜಗಹ ಪ್ಲೇಸ್ ಅಚ್ಚಾ ಲಗಾ ತೋ ಇಸ್ ವಜಹ ಸೆ ಹಮ್ನೆ ಛೋಟಾ ಸಾ ಹೀ ಬನಾಯಾ ಫಿರ್ ಧೀರೆ ಧೀರೆ ಥೋಡಾ ಡಿಸ್ಕ್ರೈಬ್ ಕಿಯಾ. ಸೊ ಯೂಶ್ವಲಿ ವೀಕೆಂಡ್ಸ್ ಕ್ರೌಡ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಸೊ ಜನರಲ್ ಹಾಲಿಡೇಸ್ ಇರ್ಬೋದು ಇಲ್ಲಾಂದರೆ ವೀಕೆಂಡ್ಸ್ ಜಾಸ್ತಿ ಜನ ಬರ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಮ್ಯಾನೇಜ್ ತೋ ಕರ್ಲೇತೆ ಮ್ಯಾನೇಜ್ಮೆಂಟ್ ಸಹಿ ಹೈ ಹಮಾರಾ ಓರ್ ಕ್ರೌಡ್ ಫುಲ್ ರಹತಾ ಹೈ ಸ್ಯಾಟರ್ಡೆ ಸಂಡೆ ವೀಕೆಂಡ್ ಮೇ ರಹತಾ ಹೈ ನಾರ್ಥ್ ಇಂಡಿಯನ್ ಜ್ಯಾದಾ ಕಸ್ಟಮರ್ ಹೈ. ಸೊ ನಾನು ಟೊಮ್ಯಾಟೊ ರೈಸ್ ತಿಂದೆ, ಘೀ ರೈಸ್ ತಿಂದೆ, ರೋಟಿ, ದಾಲ್ ತಡ್ಕ, ದಾಲ್, ಲಸ್ಸಿ ಬ್ಯೂಟಿಫುಲ್ ಆಗಿತ್ತು. ಸೊ ಬೇರೆ ಏನೇನು ಸ್ಪೆಷಲ್ ಸಿಗುತ್ತೆ ಇಲ್ಲಿ ಅಂತ? ಮ್ಯಾಮ್ ವೆಜ್ ಮೇ ತೋ ಅಪ್ನ ಮಲಾಯಿ ಕೋಫ್ತಾ, ದಾಲ್ ಮಖನಿ, ಕಡಾಯಿ ಪನೀರ್, ಕಾಜು ಕರಿ, ಕಾಜು ಪನೀರ್ ಓರ್ ನಾನ್ ವೆಜ್ ಮೇ ಅಪ್ನ ಢಾಬಾ ಚಿಕನ್, ಬಟರ್ ಚಿಕನ್, ಚಿಕನ್ ಮಸಾಲಾ, ಚಿಕನ್ ಪನೀರ್ ಮಸಾಲಾ ಓರ್ ಡ್ರೈ ಮೇ ಗಾರ್ಲಿಕ್ ಚಿಕನ್, ಚಿಕನ್ ಮಸಾ ಚಿಲ್ಲಿ ಚಿಕನ್ ಓರ್ ಅಪ್ನ 65 ಕಬಾಬ್ ಪೇಪರ್ ಚಿಕನ್. ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟಿದೆ ಇಲ್ಲಿ ತಿನ್ನೋಕ್ಕೆ, ವೆಜ್ ಆ್ಯಂಡ್ ನಾನ್ ವೆಜ್. ನಾನು ವೆಜ್ ಟ್ರೈ ಮಾಡಿದೆ. ಸೊ ನೀವು ನಾನ್ ವೆಜ್ ಆಗಿದ್ರೆ ನಾನ್ ವೆಜ್ ಟ್ರೈ ಮಾಡ್ಬೋದು ಇಲ್ಲಿಗೆ ಬಂದು ಈ ವೀಕೆಂಡ್. ಸೊ ಕೋಲಾರ್ ರೂಟ್ಗೆ ಹೋಗೋದಾದರೆ ಹೊಸಕೋಟೆಯಿಂದ ಸೇ ಅಬೌಟ್ 6-7 ಕಿಲೋಮೀಟರ್ಸ್ ಅವೇ ಫ್ರಮ್ ಹೊಸಕೋಟೆ ಈ ಜಾಗ, ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ದೊನ್ ಮೆಸೇಜ್. ಸೊ ಫ್ರೆಂಡ್ಸ್ ಸೂಪರ್ ಔಟಿಂಗ್ ಅಲ್ಲ, ಡೆಫಿನೆಟ್ಲಿ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇವತ್ತು ನಾವು ಮಾಡಿರೋ ಈ ಔಟಿಂಗ್ ಪ್ಲಾನ್ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹ್ಯಾಂಗ್ ಔಟ್ ಪ್ಲೇಸಸ್ನೊಂದಿಗೆ, ಮತ್ತಷ್ಟು ಮೀಟಿಂಗ್ ಸ್ಪಾಟ್ಸ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.